ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದಿನ ನಾವು ಒಂದು ಅಮೇಜಿಂಗ್ ವಿಡಿಯೋವನ್ನು ನೋಡೋಣ. ಅದೇನು ಅಂದರೆ, ಪ್ರತಿದಿನ ನಮ್ಮ ಪ್ರಪಂಚದಲ್ಲಿ ಯಾವುದೋ ಒಂದು ವಿಚಿತ್ರ ಘಟನೆ ನಡೀತಾನೆ ಇರುತ್ತೆ. ಅದನ್ನು ಯಾರೋ ಒಬ್ಬರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಾರೆ. ಅಂತಹ ವಿಚಿತ್ರ ಘಟನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋ ವಿಚಿತ್ರವಾಗಿ ಇರುತ್ತೆ, ಅದೇ ರೀತಿ ಫನ್ನಿಯಾಗಿ ಕೂಡ ಇರುತ್ತೆ. ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾರ್ ಮೇಲೆ ಬಿದ್ದಿದ್ದ ಮಂಜನ್ನು ಒರೆಸುತ್ತಿದ್ದಾನೆ. ಆಗ ದಿಢೀರಂತ ಮೇಲಿನಿಂದ ಏನೋ ಒಂದು ಶಬ್ದ ಕೇಳಿಸುತ್ತೆ. ಆಗ ತಲೆ ಎತ್ತಿ ಮೇಲೆ ನೋಡಿದ್ರೆ ಕಾಂಕ್ರೀಟ್ ಸ್ಲ್ಯಾಬ್ ಒಂದು ಮೇಲಿನಿಂದ ಬರ್ತಿದೆ. ತಕ್ಷಣ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಕಾಂಕ್ರೀಟ್ ಸ್ಲ್ಯಾಬ್ ಹೊಡೆತಕ್ಕೆ ಆ ಕಾರ್ ನುಜ್ಜುಗೊಜ್ಜಾಗಿ ಹೋಗಿದೆ. ಈ ವ್ಯಕ್ತಿಗಳು ಸಮುದ್ರದಲ್ಲಿ ದೊಡ್ಡ ತಿಮಿಂಗಿಲಗಳನ್ನು ನೋಡ್ತಿದ್ದಾರೆ. ಅಷ್ಟರಲ್ಲಿ ಒಂದು ತಿಮಿಂಗಿಲ ಅಲ್ಲಿಗಿದ್ದ ಮೀನುಗಳನ್ನು ನುಂಗಲು ಬಾಯಿ ತೆರೆಯುತ್ತೆ. ಆಗ ಒಬ್ಬ ವ್ಯಕ್ತಿ ಆ ತಿಮಿಂಗಿಲದ ಬಾಯಿಯೊಳಗೆ ಹೋಗಿಬಿಡ್ತಾನೆ. ತುಂಬಾನೇ ಭಯಂಕರ ಅಲ್ವಾ? ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳು ತಲೆ ಬಾಚಿಕೊಳ್ಳುವುದನ್ನು ನೋಡೇ ಇರ್ತೀವಿ. ಅವರಿಗೆ ತಲೆ ಬಾಚಿಕೊಳ್ಳುವುದೇ ಒಂದು ದೊಡ್ಡ ಸಮಸ್ಯೆ. ಹೀಗಿರಬೇಕಾದ್ರೆ ಒಂದು ವೇಳೆ ಅಂತರಿಕ್ಷದಲ್ಲಿ ತಲೆ ಬಾಚಿಕೊಂಡರೆ ಹೇಗಿರುತ್ತೆ ಗೊತ್ತಾ? ಒಂದು ಬಾರಿ ನೀವೇ ನೋಡಿ. ಅಮೇಜಿಂಗ್ ಅಲ್ವಾ? ಇಲ್ಲಿ ನೋಡಿ, ಒಂದು ಕವರ್ ರೋಡ್ ಮೇಲೆ ಹೇಗೆ ನಡೆದುಕೊಂಡು ಹೋಗ್ತಿದೆ ಅಂತ. ಐ ಥಿಂಕ್ ಇದನ್ನು ಎಡಿಟ್ ಮಾಡಿರಬಹುದು ಅಂತ ಅನಿಸುತ್ತೆ. ನಿಮಗೇನನ್ಸುತ್ತೆ? ಕೆಳಗೆ ಕಾಮೆಂಟ್ ಮಾಡಿ. ನಾವು ತುಂಬ ಕಡೆ ರೋಡ್ಗಳಲ್ಲಿ ಲಾರಿಗಳಲ್ಲಿ ಆನೆಯನ್ನು ಹತ್ತಿಸಿಕೊಂಡು ಹೋಗುತ್ತಿರುವ ದೃಶ್ಯಗಳನ್ನು ನೋಡೇ ಇರ್ತೀವಿ. ಆಗ ನಮಗೆ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅದೇನು ಅಂದರೆ ಆ ಆನೆಯನ್ನು ಆ ಲಾರಿಗೆ ಹೇಗೆ ಹತ್ತಿಸ್ತಾರೆ, ಹೇಗೆ ಇಳಿಸ್ತಾರೆ ಅಂತ. ಇದು ಲಾರಿಗೆ ಆನೆಯನ್ನು ಹತ್ತಿಸುತ್ತಿರುವ ದೃಶ್ಯ. ಇದು ಲಾರಿಯಿಂದ ಆನೆಯನ್ನು ಇಳಿಸುತ್ತಿರುವ ದೃಶ್ಯ. ಒಂದು ಸೂಪರ್ ಮಾರ್ಕೆಟ್ಗೆ ಒಬ್ಬ ಹುಡುಗ ಹುಡುಗಿ ಕಳ್ಳತನಕ್ಕೆ ಬರ್ತಾರೆ. ಅವರನ್ನು ಕಳ್ಳರು ಅಂತ ತಿಳಿದ ಮಾಲೀಕ ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ನಂತರ ಪೊಲೀಸರು ಬಂದು ಒಬ್ಬನನ್ನು ಅರೆಸ್ಟ್ ಮಾಡುವಾಗ ಇನ್ನೊಂದು ಕಡೆಯಿಂದ ಕಳ್ಳತನಕ್ಕೆ ಬಂದ ಹುಡುಗಿ ತಪ್ಪಿಸಿಕೊಳ್ಳಲು ಅವರ ಮಾತುಗಳನ್ನು ಕೇಳಿ ಇವರಿಗೆ ತುಂಬಾ ಕೋಪ ಬಂದಿರಬೇಕು. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, थैंक यू फॉर वॉचिंग फ्रेंड्स, जय हिंद।